ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಘೋಷಿಸುವ ಸಮಯ ಹತ್ತಿರ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳಲ್ಲೂ ತಮ್ಮ ಅಭ್ಯರ್ಥಿ ಯಾರನ್ನಾಗಿ ಮಾಡಬೇಕು ಅನ್ನುವ ತಲಾಶೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲ ಪಕ್ಷಗಳು ಗೆಲ್ಲುವ ಅಭ್ಯರ್ಥಿಗಳಿಗಾಗಿ ಹುಡುಕಾಟವನ್ನು ಮಾಡ್ತಾನೇ ಇವೆ. ಈ ಸಲದ ಚುನಾವಣೆ ಬಹುಮುಖ್ಯವಾಗಿ ಪಾರ್ಲಿಮೆಂಟಿನ ಒಳಕ್ಕೆ ನುಗ್ಗಿ ಕಲರ್ ಬಾಂಬನ್ನು ಸ್ಫೋಟಿಸಿದಂತಹ ಪ್ರಕರಣ, ಅದಕ್ಕೆ ಹೋಲುವಂತಹ ರೀತಿಯಲ್ಲಿ ನಮ್ಮ ವಿಧಾನಸಭೆಯ ಆವರಣದಲ್ಲಿ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನು ಕೂಗಲಾಯಿತು ಅನ್ನುವ ಪ್ರಕರಣ ಇದ್ದರೆ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಕ್ರೆಡಿಟ್ಗೆ ಬದಲಿಯಾಗಿ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳು ಇವೆ. ಹೀಗಾಗಿ ಈ ಸಲದ ಚುನಾವಣೆ ನಮ್ಮ ರಾಜ್ಯದಲ್ಲಿ ಬಹುಮುಖ್ಯವಾಗಿ ಪಾರ್ಲಿಮೆಂಟ್ ಮತ್ತು ವಿಧಾನಸೌಧದಲ್ಲಿ ಆದಂತಹ ಘಟನೆಗಳು, ಅಯೋಧ್ಯೆಯಲ್ಲಿನ ರಾಮ ಮಂದಿರ ಮತ್ತು ನಮ್ಮ ರಾಜ್ಯದಲ್ಲಿನ 5 ಭರವಸೆಗಳು, ಈ 2 ಪ್ರಮುಖ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ಚುನಾವಣೆ ನಡೀತವೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭಾರಿ ಪ್ರತಿಷ್ಠೆಯ ಕಣ ಆಗಿರುವಂಥದ್ದು ಅವರ ತವರು ಜಿಲ್ಲೆ ಮೈಸೂರು ಒಳಗೊಂಡಂತೆ ಕೊಡಗು ಕೂಡ ಸೇರಿರುವಂತಹ ಮೈಸೂರು ಕೊಡಗು ಸಂಸತ್ ಕ್ಷೇತ್ರ. ಈ ಕ್ಷೇತ್ರವನ್ನು ಕಳೆದ 2 ಸಲದಿಂದ ಭಾರತೀಯ ಜನತಾ ಪಕ್ಷದ ಪ್ರತಾಪ್ ಸಿಂಹ ಪ್ರತಿನಿಧಿಸ್ತಾ ಇದ್ದಾರೆ. ಈ ಸಲ ಏನಾದರೂ ಮಾಡಿ BJPಯ ಕೈಯಿಂದ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವ ಛಲವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಂದಿದ್ದಾರೆ. ಅದಕ್ಕಾಗಿ ಸೂಕ್ತ ಅಭ್ಯರ್ಥಿಗಳ ಹುಡುಕಾಟವನ್ನು ತೀವ್ರವಾಗಿಯೇ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳ ಹೆಸರುಗಳನ್ನು ಪಟ್ಟಿ ಮಾಡಲಾಗಿದೆ. ಆದರೆ ಇವರಿಗಿಂತಲೂ ಉತ್ತಮ, ಇವರಿಗಿಂತಲೂ ಬೆಟರ್ ಅಭ್ಯರ್ಥಿ ಯಾರಾಗಬಹುದು ಅನ್ನುವ ತಲಾಶ್ ನಡೆದೇ ಇದೆ. ಅದರ ಅಂಗವಾಗಿಯೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಣ್ಣು ಹಾಯಿಸಿರುವುದು JSS ಮಠದತ್ತ. JSS ಮಠ ಅನ್ನುವಂಥದ್ದು ತನ್ನದೇ ಆದ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವಂತಹ ಮಠ, ಅತ್ಯಂತ ಪ್ರಭಾವಶಾಲಿ ಕೂಡ ಹೌದು. ಈ ಮಠದ ಹಾಲಿ ಮಠಾಧೀಶರಾಗಿರುವಂಥವರ ಸೋದರ ನಿವೃತ್ತ IAS ಅಧಿಕಾರಿ ಸಡಕ್ಷರಿ ಸ್ವಾಮಿಯವರು. ಇವರು ಮೈಸೂರು ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದರ ಜೊತೆಗೇ KPSC ತಾತ್ಕಾಲಿಕ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದು ಜನತಾದಳ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದ ಅವಧಿ. ಆಗ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಖಾಲಿ ಬಿದ್ದಿದ್ದ KPSC ಅಧ್ಯಕ್ಷ ಹುದ್ದೆಗೆ ಬೇರೊಬ್ಬರ ಹೆಸರನ್ನು ಹಿಡಿದುಕೊಂಡು ನಿಂತಿದ್ದರು. DK ಶಿವಕುಮಾರ್ ಮತ್ತೊಂದು ಹೆಸರನ್ನು ಮುಂದಿಟ್ಟುಕೊಂಡು ನಿಂತಿದ್ದರು. ಆಗ ಸಿದ್ದರಾಮಯ್ಯ ಅವರು ಷಡಕ್ಷರಿ ಸ್ವಾಮಿ ಅವರ ಹೆಸರನ್ನು ಮುಂದಿಟ್ಟು ಅವರನ್ನೇ ತಾತ್ಕಾಲಿಕವಾಗಿ KPSC ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಸಫಲರಾಗಿದ್ದರು. ಹೀಗಾಗಿಯೇ ಈಗ ಇವರು ಷಡಕ್ಷರಿ ಸ್ವಾಮಿಯವರನ್ನೇ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ಸಿನ ನಿಲ್ಲಿಸಬೇಕು ಅನ್ನುವ ಯತ್ನವನ್ನು ಮಾಡಿದ್ದಾರೆ. ಮಠಾಧೀಶರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ JSS ಮಠ ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೂ ಕೂಡ ತನ್ನ ಒಡನಾಟವನ್ನು ಇಟ್ಟುಕೊಂಡಿರುವಂತಹ ಮಠ. ಯಾವುದೇ ಒಂದು ಪಕ್ಷದ ಜೊತೆ ಗುರುತಿಸಿಕೊಳ್ಳೋದಕ್ಕೆ ಅದಕ್ಕೆ ಇಷ್ಟ ಇಲ್ಲ ಮತ್ತು ಅದು ಅನಗತ್ಯ ಕೂಡ. ಹೀಗಾಗಿಯೇ ಕಾಂಗ್ರೆಸ್ನಿಂದ ಬಂದಿರುವಂತಹ ಆಫರನ್ನು ನಯವಾಗಿಯೇ ತಿರಸ್ಕಾರ ಮಾಡಲಾಗಿದೆ. ಷಡಕ್ಷರಿ ಸ್ವಾಮಿಯವರಿಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಅವರು ಚುನಾವಣಾ ಕಣಕ್ಕೆ ಇಳಿಯೋದಿಲ್ಲ ಅನ್ನುವ ಮೆಸೇಜನ್ನು ಈಗಾಗಲೇ ರವಾನೆ ಮಾಡಿದೆ. ಕಾಂಗ್ರೆಸ್ ಪಕ್ಷ ಈ ರೀತಿ ಷಡಕ್ಷರಿ ಸ್ವಾಮಿಯವರನ್ನು ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿಕೊಳ್ಳುವ ವಿಚಾರ ಕಿವಿಗೆ ಬಿದ್ದೊಡನೆಯೇ ಭಾರತೀಯ ಜನತಾ ಪಕ್ಷ ಕೂಡ ಷಡಕ್ಷರಿ ಸ್ವಾಮಿಯವರನ್ನೇ ತನ್ನ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ಯೋಜನೆಯನ್ನು ಕೂಡ ಮಾಡಿತ್ತು. ಅವರಿಗೂ ಕೂಡ ಅದೇ ಉತ್ತರವನ್ನು ಕೊಡಲಾಗಿದೆ. ಹೀಗಾಗಿ JSS ಮಠದ ಫ್ಯಾಮಿಲಿಯವರು ಆಗಿರುವಂತಹ ಷಡಕ್ಷರಿ ಸ್ವಾಮಿಯವರು ಚುನಾವಣಾ ಕಣಕ್ಕೆ ಇಳಿಯುವಂಥದ್ದು ಕಡಾಖಂಡಿತವಾಗಿ ನಿರಾಕರಣೆ ಆಗಿದೆ. ಈ ಹೊತ್ತಿನಲ್ಲೇ ಭಾರತೀಯ ಜನತಾ ಪಕ್ಷ ತನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ
ಮೈಸೂರಿನ ರಾಜಮನೆತನದವರಾದ ಕೃಷ್ಣದತ್ತ ಯದುವೀರ್ ಒಡೆಯರ್ ಅವರನ್ನು ಕಣಕ್ಕೆ ಇಳಿಸುವ ಪ್ರಯತ್ನವನ್ನು ತೀವ್ರಗೊಳಿಸಿದೆ. ಇದೇನಾದರೂ ಯಶಸ್ಸನ್ನು ಕಂಡಿದ್ದೇ ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಣೆ ಆಗಬಹುದು. ಯದುವೀರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದೆ ಹೋದರೆ ಜೆ ಡಿ ಎಸ್ ತನಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಳ್ಳಬೇಕು ಅನ್ನುವ ಪಟ್ಟನ್ನು ಸಾಧಿಸುವಲ್ಲಿ ಯಶಸ್ವಿಯಾದರೆ ಈ ಕ್ಷೇತ್ರದಿಂದ ಮಾಜಿ ಸಚಿವರಾಗಿರುವ ಸಾರಾ ಮಹೇಶ್ ಕಣಕ್ಕೆ ಇಳಿಯಬಹುದು. ಸಾರಾ ಮಹೇಶ್ ಈಗಾಗಲೇ ನನಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸರಿಯಾಗಿ ಇಲ್ಲ, ಹಾಗಾಗಿ ನಾನು ಕಣಕ್ಕೆ ಇಳಿಯೋದಿಲ್ಲ, ಆದರೂ ನಮ್ಮ ಪಕ್ಷದ ವರಿಷ್ಠರು ಹೇಳಿದ ಮಾತನ್ನು ಪಾಲಿಸ್ತೇನೆ ಅನ್ನುವ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಥ ಮಾತನ್ನು ಆಡಿದ್ದಾರೆ. ಹೀಗಾಗಿ ಮೈಸೂರು ಕೊಡಗು ಪ್ರತಿಷ್ಠೆಯ ಕ್ಷೇತ್ರವನ್ನು ಸಿದ್ದರಾಮಯ್ಯ ಅವರು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಸಲುವಾಗಿಯೇ ಜೆ ಎಸ್ ಎಸ್ ಮಠಾಧೀಶರ ಸೋದರರನ್ನೇ ಕಣಕ್ಕಿಳಿಸುವ ಗಂಭೀರ ಯತ್ನವನ್ನು ಕೂಡ ಮಾಡಿ ಅದರಲ್ಲಿ ವಿಫಲತೆಯನ್ನು ಕಂಡಿದ್ದಾರೆ. ಹೀಗಾಗಿ ಇಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ದೊರೆತಿಲ್ಲ. ಎಂ ಲಕ್ಷ್ಮಣ್, ಬಿಜೆ ವಿಜಯಕುಮಾರ್ ಮತ್ತು ಡಾಕ್ಟರ್ ಶುಶ್ರುಥ ಗೌಡ ಈ ಮೂವರಲ್ಲಿ ಯಾರಾದರೂ ಒಬ್ಬರು ಅಭ್ಯರ್ಥಿ ಆಗಬಹುದು ಅನ್ನುವ ಮಾತುಗಳು ಪ್ರಚಲಿತತೆಯಲ್ಲಿ ಇವೆ. ಹಾಗೆಯೇ ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಮಾದಾರ ಚೆನ್ನಯ್ಯ ಪೀಠದ ಸ್ವಾಮೀಜಿಯವರನ್ನು ಕಣಕ್ಕೆ ಇಳಿಸುವ ಗಂಭೀರ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡಿತ್ತು, ಮಾಡ್ತಾನೂ ಇದೆ. ಮಾದಾರ ಚೆನ್ನಯ್ಯ ಪೀಠಾಧ್ಯಕ್ಷರು ಇನ್ನು ಸಕ್ರಿಯ ರಾಜಕಾರಣಕ್ಕೆ ನಾನು ಇಳಿತೇನ ಅಥವಾ ಇಲ್ವಾ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಅವರು ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ರೀತಿಯಲ್ಲೇ ಇದ್ದಾರೆ. ಅವರು ಒಂದು ವೇಳೆ ಒಪ್ಪಿದ್ದೇ ಆದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸಂಸತ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡುವ ಅವಕಾಶ ಇದ್ದೇ ಇದೆ. ಹೀಗಾಗಿಯೇ ಈ ಸಲದ ನಮ್ಮ ರಾಜ್ಯದ ಸಂಸತ್ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಮಠಕ್ಕೆ ಸಂಬಂಧಿಸಿದವರನ್ನು ಕಣಕ್ಕೆ ಇಳಿಸುವಂಥ ಗಂಭೀರ ಪ್ರಯತ್ನಗಳು ನಡೆದೇ ಇವೆ. ಇದು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಸಾಧಿಸುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಹೀಗೆಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ಹಾಗು ಹೋಗುಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತಾನೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರಗಳು, ಧನ್ಯವಾದಗಳು.